ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಏನು ಫಿಫ್ಟೀನ್ ಡೇಸ್ ಸ್ಕೋರಿಂಗ್ ಪ್ಯಾಕೇಜ್ ಕೊನೆಯ ದಿನ ಅಂದರೆ ಹದಿನೈದನೇ ದಿನದ ಸ್ಕೋರಿಂಗ್ ಪ್ಯಾಕೇಜ್ ಹಾಕ್ತಾ ಇದ್ದೀನಿ ಇದು ಇವತ್ತು ಪದ್ಯಗಳನ್ನು ಪೂರ್ತಿಗೊಳಿಸ್ತಕ್ಕಂತಹ ಒಂದು ಏನು ಇದೆ ಪದ್ಯ ಪೂರ್ಣಗೊಳಿಸಿರಿ ಆ ಮೇನ್ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ನಾನು ರಿಪೀಟೆಡ್ ಕ್ವಶನನ್ನು ಪುನಃ ಪುನಃ ಹಾಕಿಲ್ಲ ಒಂದೇ ಸಾರಿ ಹಾಕಿದ್ದೀನಿ ನೋಡಿ ಮೊದಲನೇ ಪ್ಯಾರಾಗ್ರಾಫು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯದ್ದು ಇದಕ್ಕೆ ನಿಮಗೆ ಪೋಯಂ ನಂಬರ್ ಒನ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥದ್ದು ಕಲುಷಿತವಾದಿ ಡ್ಯಾಶ್ ಡ್ಯಾಶ್ ಮುಟ್ಟೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಂತಕ್ಕಂಥ ಪ್ಯಾರಾಗ್ರಾಫು ಈಗಾಗಲೇ ಇದು ಕಂಠಪಾಠದಲ್ಲಿದೆ ಹಾಗೆ ಎರಡನೇ ಪ್ಯಾರಾಗ್ರಾಫು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥದ್ದು ಹಾಗೆ ಮುಂದಿನ ಒಂದು ಪದ್ಯ ನೋಡಿ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಪದ್ಯ ಇಲ್ಲಿ ಕಂಠಪಟಕ್ಕಿರ್ತಕ್ಕಂತಹ ಪ್ಯಾರಾಗ್ರಾಫ್ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಾಗೆ ಎರಡನೇ ಪ್ಯಾರಾಗ್ರಾಫ್ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ ಕೊಡ ಬರಿಬೇಕಾಗುತ್ತೆ ಅಥವಾ ಅಂತಿದ್ದಾಗ ನಿಮಗೆ ಎರಡು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದು ಬರಿಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಮಕ್ಕಳ ಹರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತಕ್ಕಂಥದ್ದು ಹಾಗೆ ಮುಂದಿನ ಒಂದು ಪ್ರಶ್ನೆ ಇದು ಪದ್ಯ ಮೂರು ಹಲಗಲೆಯ ಬೇಡರು ಬಿ ಎಸ್ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಪದ್ಯ ಇದರಲ್ಲಿ ಎರಡು ಪ್ಯಾರಾಗ್ರಫಿ ಪದ್ಯದಲ್ಲಿ ಎರಡು ಪ್ಯಾರಾಗ್ರಾಫ್ ಇರುತ್ತೆ ಅಂದರೆ ಒಂದು ಐದನೇ ಪ್ಯಾರಾಗ್ರಾಫ್ ಅಂತ ಇದೆಯಲ್ಲ ಅದರಲ್ಲಿ ನೋಡಿ ಮೊದಲೇದು ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಸ್ತ ಹಾಗೆ ಎರಡನೇ ಪ್ಯಾರಾಗ್ರಾಫು ಇದು ಅಥವಾ ಈಗ ಹೇಳ್ತಾ ಇರೋ ಪ್ಯಾರಾಗ್ರಾಫ್ ಯಾವುದಾದ್ರಲ್ಲಾದರೂ ಒಂದು ಬರಬೇಕು ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಕಾಣದೇ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತು ಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನಣ್ಣ ಜನಕ ಅಂತಕ್ಕಂಥದ್ದು ಮಕ್ಕಳೇ ಈ ರೀತಿ ಪದ್ಯಗಳನ್ನು ನಿಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತಾದರೆ ಅಂದರೆ ಪೋಯಮ್ ನಂಬರ್ ತ್ರೀಯಿಂದ ಫೈವ್ ಈಸಿ ಇದೆ ಹಾಗೆ ಫೋರ್ ಸಿಕ್ಸ್ ಸೆವೆನ್ ಇವೆಲ್ಲ ಸ್ವಲ್ಪ ಹಳೆಗನ್ನಡ ಪದ್ಯ ನಿಮಗೆ ಓದೋದಕ್ಕೆ ಕಷ್ಟ ಆಗಿದ್ದರೆ ನಾನು ಈ ವಿಡಿಯೋದ ಜೊತೆಗೆ ಸಪ್ರೇಟಾಗಿ ಕಂಠಪಾಠ ಮಾಡೋದಕ್ಕೆ ಪೋಯಮ್ಗಳನ್ನು ಸಪ್ರೇಟಾಗಿ ವಿಡಿಯೋ ಮಾಡಾಕಿದ್ದೀನಿ ಅದನ್ನು ಕೂಡ ನೀವು ನೋಡಿ ಓದಿ ಕಲ್ತ್ಕೋಬೋದು ಯಾಕೆಂದರೆ ಎಲ್ಲ ಮಕ್ಕಳಿಗೂ ಕೂಡ ಹಳೆಗನ್ನಡವನ್ನು ನಿರರ್ಗಳವಾಗಿ ಓದೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೆ ಅಸಾಧ್ಯನೋ ಅವರು ಆ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡಿ ಇದು ಪದ್ಯ ನಾಲ್ಕು ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸವರ ರಚನೆ ಕಂಠಪಾಠಕ್ಕಿರ್ತಕ್ಕಂತಹ ಎರಡು ಪ್ಯಾರಾಗ್ರಾಫ್ ಇದು ಮೊದಲನೇದು ಕೊರಳ ಸೆರೆ ಹಿಗ್ಗಿದವು ಧೃಗುಜಲ ಉರುವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೋರ ದುರುಹದೆ ಬರಿದೇ ಹೋಗುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನೆಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ ಮಕ್ಕಳ ಇದರಲ್ಲೂ ಕೂಡ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ನೀವು ಕಂಠಪಾಠ ಮಾಡಿಕೊಳ್ಳಿ ಹಾಗೆ ನೆಕ್ಸ್ಟ್ ಕ್ವೆಶನ್ ಪದ್ಯ ಐದು ಹಸಿರು ಇದು ನಮ್ಮ ಕುವೆಂಪು ಅವರ ರಚನೆ ಹಾಗೆ ಮೊದಲನೇ ಪ್ಯಾರಾಗ್ರಾಫ್ ನೋಡಿ ಹಸುರಾಗಸ ಹಸುರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸುರು ಸಂಜೆಯೀ ಬಿಸಿಲು ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯ ಉಸಿರು ಹಾಗೆ ನೆಕ್ಸ್ಟು ಇದು ನೋಡಿ ಇದು ಪದ್ಯ ಆರು ಚಲಮನೆ ಮೆರವೆಂ ಇದು ರನ್ನ ರಚನೆ ಮಾಡಿರ್ತಕ್ಕಂಥದ್ದು ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳಿ ನೆಲನಿದು ನೆನಗೆ ದಿನಪಸುತ ನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದು ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪುಟ್ಟಿದ ನೂರ್ವರುಂ ಮೆನ್ನೊಡ ಹುಟ್ಟಿದ ನೂರ್ವರುಂ ದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದೊಳ್ದದು ಸತ್ತರ್ ಪುಟ್ಟರೆ ಪಾಂಡವರೊಳಿರಿದು ಇರಿದು ಚಲಮನೆ ಮೆರೆವೆಂ ಅಂತಕ್ಕಂಥದ್ದು ಇವೆರಡು ಪ್ಯಾರಾಗ್ರಾಫ್ನಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ನ ನೀವು ಬರೆದ್ರೆ ಸಾಕಾಗುತ್ತೆ ಆದರೆ ನೀವು ನಿಮ್ಮ ಸಿಲೆಬಸ್ಗೆ ಏಳು ಪದ್ಯ ಇದೆ ಎಂಟರಲ್ಲಿ ಒಂದು ಪದ್ಯವನ್ನು ಕಡಿಮೆ ಮಾಡಿದರೆ ಕೊನೆಯದು ಕೆಮ್ಮನೆ ಮೀಸನೇ ಅಂತಕ್ಕಂಥ ಪೋಯಮ್ಮನ ನಿಮಗೆ ಇಲ್ಲ ಈ ವರ್ಷ ನೀವು ಏಳು ಪದ್ಯದಲ್ಲಿ ಏನು ಟೆಕ್ಸ್ಟ್ ಬುಕ್ ಕೊನೆಯಲ್ಲಿ ಕಂಠಪಾಠ ಮಾಡಿರಿ ಅಂತಕ್ಕಂಥ ಎರಡೆರಡು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೋ ಆ ಎರಡೆರಡು ಪ್ಯಾರಾಗ್ರಾಫ್ನ ನೀವು ಓದೋದ್ರ ಜೊತೆಗೆ ಪ್ರತಿದಿನ ಹೇಳ್ತಾ ಬನ್ನಿ ಆಗ ನಿಮಗೆ ಸುಲಭ ಆಗುತ್ತೆ ಒಂದು ಸಾರಿ ಹೇಳಿದ್ರೆ ಸಾಕು ಹಾಗೆ ಕೊನೆಯ ಪದ್ಯ ನಿಮಗೆ ವೀರಲವ ಲವ ಲಕ್ಷ್ಮೇಶ್ ಅವರು ರಚನೆ ಮಾಡಿರ್ತಕ್ಕಂತಹ ಪದ್ಯ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮ್ಮಿದು ಇದು ನಿರ್ವಹಿಸಲಾರ್ಪರಾರಾಧೊಡಂ ತಡೆಯಲೆಂದಿರ್ದ ಲೇಖನವನೋದಿ ಬಿಡಿಸದಿರ್ದೊಡೆ ತನ್ನ ಮಾತೇಯಂ ಸರ್ವ ಜನ ಮುಂ ಬಂಜೆಯನ್ನ ದಿರ್ದ ಪುದೇ ತನ ಗುರುವ ತೊಟ್ಟು ಲವನುರಿದೆದ್ದನು ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ತೆಗೆದುತ್ತರೀಯ ಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸು ತನ್ಮಿಗೆ ನುಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳ ಜಾನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ ನೀವೆಂದು ಲವ ತನದಿಂದೆ ಬಿಲ್ದಿರುವ ನೇರಿಸಿ ತೀಡಿ ಜೇ ಕೈದು ನಿಂತಿದ್ದನು ಮಕ್ಕಳೇ ಇಷ್ಟು ಪ್ಯಾರಾಗ್ರಾಫನ್ನು ನೀವು ಓದ್ಕೊಂಡ್ರೆ ಓದೋದ್ರ ಜೊತೆಗೆ ಹಳೆಗನ್ನಡ ಪದ್ಯಗಳನ್ನು ನೀವು ಸ್ವಲ್ಪ ಬರೆದು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ನಾಲ್ಕು ಅಂಕ ಸಿಕ್ಕೇ ಸಿಗುತ್ತೆ ಯಾವ ಪದ್ಯದ ಪ್ಯಾರಾಗ್ರಾಫ್ ಕೂಡ ಬೀಳ್ಬೋದು ಆದರೆ ಒಂದು ಪದ್ಯದ ಎರಡು ಪ್ಯಾರಾಗ್ರಾಫ್ಗಳು ಬೀಳ್ತಕ್ಕಂಥದ್ದು ನೀವು ಈಗಾಗಲೇ ನೋಡಿರ್ಬೋದು ಇಷ್ಟು ಕ್ವೆಶನ್ ಪೇಪರ್ಗಳಲ್ಲೂ ಕೂಡ ಒಂದೇ ಪದ್ಯದ ಎರಡು ಪ್ಯಾರಾಗ್ರಾಫ್ಗಳು ಯಾವುದು ಕಂಠಪಾಠಕ್ಕಿದೆ ಅಂತಕ್ಕಂಥ ಏನು ಪ್ಯಾರಾಗ್ರಾಫ್ ಇದೆ ಅದೇ ಬೀಳುತ್ತೆ ಹಾಗಾಗಿ ನೀವು ಎಲ್ಲ ಪದ್ಯದ ಕಂಠಪಾಠದ ಪ್ಯಾರಾಗ್ರಾಫ್ಗಳನ್ನು ಓದಿ ನೀವು ಬಾಯ್ಪಾಟ್ ಮಾಡಬೇಕಾಗುತ್ತೆ ಹೆಚ್ಚಿನ ಒಂದು ಪದ್ಯದ ಪ್ರ್ಯಾಕ್ಟೀಸ್ಗೋಸ್ಕರ ನಾನು ಸಪ್ರೇಟಾಗಿ ಕಂಠಪಾಠಕ್ಕಿರ್ತಕ್ಕಂಥ ಪ್ಯಾರಾಗ್ರಾಫ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಿಗೆ ಕನ್ನಡ ಓದಿ ಬಾಯ್ಪಾಟ್ ಮಾಡೋದು ಕಷ್ಟ ಆಗುತ್ತೋ ಅಂತವರು ಆ ವಿಡಿಯೋವನ್ನು ವಿಡಿಯೋದ ಲಿಂಕನ್ನು ಬಳಸ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಥ್ಯಾಂಕ್ ಯು